ಬೆಳೆಸಬೇಕಾದ್ರೆ ಹಾಲಿನ ಜೊತೆಯಲ್ಲಿ ನಮ್ಮ ಮಲೆನಾಡವರಿಗೆ ಚೆನ್ನಾಗಿ ಅನುಭವ ಇದೆ. ಈ ಮಳೆಗಾಲದ ದಿನಗಳಲ್ಲಿ ಬಂಗಿ ಅಂತ ಸಿಗ್ತದೆ, ಬಂಗಿ ಸೊಪ್ಪು. ಬಹುಶಃ ಹಾಲಿನ ಜೊತೆಯಲ್ಲಿ ಬಂಗಿ ಸೊಪ್ಪು ಹಾಕಿ ಹಾಲು ಕೊಟ್ರ ಅಂತ. ಪುಸ್ತಕ ಅಥವಾ ಓದು ಅನ್ನುವಂಥದ್ದು ಅದು ಪರ್ಸೆಪ್ಷನ್, ಪ್ರತಿಯೊಂದು ವ್ಯಕ್ತಿಗೆ ಮತ್ತು ಆ ವ್ಯಕ್ತಿಯ ಆಯಾ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತದೆ. ಅದನ್ನ ಓದಿನ ಹೊಳಹು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಗುರುತಿಸುವಂತಹದ್ದಾದರೆ. ಒಂದು ಕವನವನ್ನು 10 ಬಾರಿ ಓದಿದರೆ 10 ಬೇರೆ ಬೇರೆ ಸ್ವರೂಪಗಳು ನಮ್ಮ ಎದುರುಗಡೆ ತೆರೆದುಕೊಳ್ತದೆ. ಇದು ಎರಡನೇ ಸವಾಲು. ಮೂರನೇ ಸವಾಲು ಏನು ಅಂತಂದ್ರೆ, ಇಲ್ಲಿ ಕೂತಂತ 4 ಲೇಖಕರ ಬರಹಗಳ ವೈವಿಧ್ಯವನ್ನ ಹಿಡಿದಿಡುವಂಥದ್ದು, ಅಂದ ಕೆಲವೇ ಮಾತುಗಳಲ್ಲಿ ಹಿಡಿದಿಡುವಂಥದ್ದು ಅತ್ಯಂತ ಕಷ್ಟ ಸಾಧ್ಯ. ಬಹಳ ವಿಶೇಷ ಅಂತಂದ್ರೆ ಇವತ್ತು ಬಿಡುಗಡೆ ಆಗಿರುವಂತ 3 ಸದ್ಯ ಶೋಧನೆಗಳು. ನಮ್ಮಲ್ಲಿ ಕಾಲಂ ಆರಂಭ ಆದಾಗ ಸಾಕಷ್ಟು ಮಂದಿ ಬಂದು ಓದುಗರು ಸಹಿತವಾಗಿ ಹೇಳಿದ್ರು, ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅದು ಸತ್ಯ ಶೋಧನೆ ಇರಬಹುದು ಅಂತ. ಸತ್ಯ ಶೋಧನೆಯ ಜೊತೆಯಲ್ಲಿ ಅದು ಸಂಪಾದಕನೊಬ್ಬನ ಸದ್ಯದ ಶೋಧನೆಗಳು. ಈ ನಿಯತಕಾಲಿಕವಾಗಿ ನಾವು ಬರೆಯುವಂತ ಅಂಕಣಗಳ ಕಷ್ಟ ಅಥವಾ ಅದರ ಎಂಜಾಯ್ಮೆಂಟ್ ಇಷ್ಟು ಅದ್ಭುತವಾಗಿ ಇರಬಲ್ಲದು ಅಂತ ತೋರಿಸಿದವರು ಶ್ರೀ ವಿಶ್ವೇಶ್ವರ ಭಟ್. ನಾನು ಅದಕ್ಕಾಗಿ 2-3 ಸತಿ ಯೋಚನೆ ಮಾಡ್ತೇನೆ, ಆಯಿನ ಕೇಳಬೇಕು ಅಂತ ಎದುರುಗಡೆ ಕೂತಿದ್ದಾರೆ. ಭಟ್ರನ್ನ ಬೆಳೆಸಬೇಕಾದ್ರೆ ಹಾಲಿನ ಜೊತೆಯಲ್ಲಿ ನಮ್ಮ ಮಲೆನಾಡವರಿಗೆ ಚೆನ್ನಾಗಿ ಅನುಭವ ಇದೆ. ಈ ಮಳೆಗಾಲದ ದಿನಗಳಲ್ಲಿ ಬಂಗಿ ಅಂತ ಸಿಗ್ತದೆ, ಬಂಗಿ ಸೊಪ್ಪು. ಬಹುಶಃ ಹಾಲಿನ ಜೊತೆಯಲ್ಲಿ ಬಂಗಿ ಸೊಪ್ಪು ಹಾಕಿ ಹಾಲು ಕೊಟ್ರ ಅಂತ. ಯಾಕೆಂದ್ರೆ ಆ ಬಂಗಿ ಸೊಪ್ಪನ್ನ ಕುಡಿದ ನಂತರ ಅರ್ಧ ಗಂಟೆಯಲ್ಲಿ ನಾವು ಏನ್ ಮಾಡ್ತಾ ಇರ್ತೀವೋ ಅದನ್ನ ಜೀವನ ಅಂದ್ರೆ ಅದರ ಅಮಲ ಇಳಿಯುವವರೆಗೂ ಮಾಡ್ತಾ ಇರ್ತೀವಂತೆ. ಭಟ್ಟರ ಬರಹದ ಭಂಗಿಯ ಅಮಲು ಇಳಿಯೋದೇ ಇಲ್ಲ ಅಂತ. ಬಹುಶಃ ಆ ಅಮಲ ಏರುವ ಹೊತ್ತಿಗೆ ಭಟ್ರು ಬರಿತಾ ಇದ್ರು ಇರಬೇಕು. ಇವತ್ತಿನವರಿಗೆ ಮನುಷ್ಯ ಸಾಧ್ಯ ಆಗೋದಿಲ್ಲ ಅಂತ ಅನ್ಕೊಂಡ್ರು ಸಾಧ್ಯ ಇದೆ ಅಂತ ತೋರಿಸಿದಂತ ವ್ಯಕ್ತಿ ಅಥವಾ ಪತ್ರಕರ್ತ ನಮ್ಮ ಎದುರುಗಡೆ ನಮ್ಮ ನಡುವೆ ಹೆಮ್ಮೆಯಿಂದ ತಲೆ ಎತ್ತಿದ್ದಾರೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಪ್ರತಿ ದಿನ 6 ಕಾಲಮ್ಮಗಳನ್ನ ಇವತ್ತಿಗೂ ಬರೀತಾರೆ. ಅದು ಸ್ಕಾಟ್ಲೆಂಡ್ ನಲ್ಲಿರ್ಲಿ ಅಥವಾ ಬೆಹರೀನ್ ನಲ್ಲಿರ್ಲಿ ಅಥವಾ ಅಮೆರಿಕದಲ್ಲಿರ್ಲಿ ಬೆಂಗಳೂರಿನಲ್ಲಿ ಇದ್ರಂತೂ ಹಾಗೂ ಆಯ್ತು. ಅದರಲ್ಲಿ ಒಂದು ಸಂಪಾದಕರ ಸದ್ಯದ ಶೋಧನೆ. ಅವತ್ತಿನ ಹೂರಣ ಏನಿರ್ತದೆ, ಅವತ್ತು ಪತ್ರಕರ್ತನೊಬ್ಬನ ಸಂಪಾದಕನೊಬ್ಬನ ನಿಲುಕಿಗೆ ಗುಕ್ಕಿಗೆ ಏನು ಸಿಗ್ತದಲ್ಲ ಅದು ಸದ್ಯ ಶೋಧನೆ. ವೈವಿಧ್ಯದ ದೃಷ್ಟಿಯಿಂದ, ಮಾಹಿತಿಯ ದೃಷ್ಟಿಯಿಂದ, ಬರಹದ ಶೈಲಿಯ ದೃಷ್ಟಿಯಿಂದ ಅತ್ಯಂತ ಆಪ್ತವಾಗಿ ಮತ್ತೆ ಅಗೇನ್ ಅಡಿಕ್ಷನ್ ಅನ್ನ ಮಾಡಿಕೊಡಬಲ್ಲಂತ ಅದ್ಭುತವಾದ ಬರಹದ ಪುಟ್ಟ ಪುಟ್ಟ ತುಣುಕುಗಳನ್ನ ಸಂಗ್ರಹಿಸಿ ಸದ್ಯ ಶೋಧನೆಯ 3 ಆವೃತ್ತಿಗಳು ಈಗಾಗಲೇ ಶ್ರೀ ಬೊಮ್ಮಾಯಿಯವರಿಂದ ಅತಿಥಿಗಳಿಂದ ಬಿಡುಗಡೆಯಾಗಿದೆ. ಇದರ ಬಗ್ಗೆ ಬಹಳಷ್ಟು ಹೇಳೋದಕ್ಕಿಂತ ನಾನು ಹೇಳದೆ ಇರೋದೇ ವಾಸಿ. ಯಾಕೆಂತಂದ್ರೆ ನಾನು ಹೇಳಿದಷ್ಟು ನೀರಸ ನನ್ನ ಮಾತಾಗ್ತದೆ, ಯಾಕೆಂದ್ರೆ ಅಷ್ಟು ಸುಂದರವಾಗಿದೆ ಇದರಲ್ಲಿರುವಂತ ಬರಹಗಳು. ಆದರೆ ನಾನು ನಮೂದಿಸಲೇಬೇಕಾದಂತ ಕೆಲವೊಂದು ಸಂಗತಿಗಳನ್ನ ಇವತ್ತು ತಮ್ಮೆದುರಿಗೆ ಇಷ್ಟು ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಅಂಕಣದ ಇನ್ನೊಂದು ವೈಶಿಷ್ಟ್ಯ ಅಂತಂದ್ರೆ, ಯಾವುದನ್ನ ಆಫ್ ಬೀಟ್ ಅಂತ ನಾವು ಕರಿತೀವೋ, ಆಫ್ ಬೀಟ್ ಅಂದ್ರೆ ಪತ್ರಕರ್ತರ ಭಾಷೆಯಲ್ಲಿ ಬೀಟ್ ಅಲ್ಲದ್ದು ಅಥವಾ ಬೀಟಿನಲ್ಲಿ ಸಿಗಬಹುದಾದಂಥದ್ದು ಬರವಣಿಗೆಗೆ ವಸ್ತುವಾಗಬಲ್ಲದಾದ್ರೂ ಬರೀದೇ ಇರುವಂತಹದ್ದು, ಇಂಥದನ್ನ ಎತ್ತಿಕೊಂಡು ಪುಟ್ಟ ಪುಟ್ಟ ಸಂಗತಿಗಳನ್ನ ಇಡ್ತಾರೆ. ಇದರ ಜೊತೆಯಲ್ಲಿ ಭಾಷೆಯ ಬಗ್ಗೆ ಒಂದು ಸಣ್ಣ ಪ್ರಸ್ತಾವನೆಯನ್ನ ಮಾಡ್ತಾರೆ. ಲಾಕ್ಡೌನಿನ ಜಲಕಗಳನ್ನ ನಮ್ಮ ಎದುರುಗಡೆ ತೆರೆದಿಡ್ತಾರೆ. ಇಸ್ರೇಲ್ ನಲ್ಲಿ ಇರಬಹುದಾದಂತ ಕರ್ನಾಟಕದ ಮಾದರಿಯನ್ನ ಕಟ್ಟಿಕೊಡ್ತಾರೆ. ಆತ್ಮನಿರ್ಭರತಾ ಮತ್ತು ಆತ್ಮನಿರ್ಭರದ ವ್ಯತ್ಯಾಸಗಳನ್ನ ಕೊಡ್ತಾರೆ. ಇಷ್ಟರ ಜೊತೆಯಲ್ಲಿ ಯಾವುದೋ ಒಬ್ಬ ಪತ್ರಕರ್ತನ ಸಣ್ಣದಾಗಿ ಕಾಲೆಳೆದು ಅವನ ಅಂದ್ರೆ ಇತಿಹಾಸದಲ್ಲಿ ಮೂಡಿದಂತ ಸ್ವಾರಸ್ಯಕರ ಘಟನೆಯನ್ನ ನನ್ನ ಎದುರುಗಡೆ ತೆರೆದಿಡ್ತಾರೆ. ಹಾಗೆಯೇ ರಾಜಕಾರಣಿ ಒಬ್ಬನ ಬದುಕಿನ ಸ್ವಾರಸ್ಯವನ್ನ ನಮಗೆ ಕಟ್ಟಿಕೊಡ್ತಾರೆ. ಡೈಲಿ ಬೀಟ್ನಲ್ಲಿ ಅಂದ್ರೆ ವರದಿಗಾರಿಕೆಯ ನಿತ್ಯ ಓದಿನಲ್ಲಿ ಸಿಗದೆ ಇರುವಂತ ಅಪರೂಪದ ಸಂಗತಿಗಳ ಸಂಗಮವೇ ಗುಚ್ಚವೇ ಸದ್ಯ ಶೋಧನೆಯ ಹೆಸರಿನಲ್ಲಿ ಒಂದೊಂದು ಪುಸ್ತಕದಲ್ಲಿ 100 ಕಂತಿನಲ್ಲಿ ಪ್ರಕಟ ಆಗಿದೆ. ಬಹಳ ಸಿಂಪಲ್ ಆಗಿಬೇಕು ಅಂದ್ರೆ ಕಾದಂಬರಿಯ ಹಾಗೆ ಒಂದೇ ಸರಿ ಹೋಗ್ಬೇಕಾದಂತ ಅನಿವಾರ್ಯತೆ ಈ ಪುಸ್ತಕಕ್ಕಿಲ್ಲ. ಮೂಡ್ ಬಂದಾಗೆಲ್ಲ FM ನಲ್ಲಿ ಕೇಳಬಹುದಂತ ಸಂಗೀತದ ಹಾಗೆ ಅಗತ್ಯ ಇದ್ದಾಗಲ್ಲ ನಿಮ್ಮ ಜೊತೆಯಲ್ಲೇ ಪಾಕೆಟ್ ನಲ್ಲಿ ಅಥವಾ ಬ್ಯಾಗ್ ನಲ್ಲಿ ಇಟ್ಕೊಂಡು 5 ನಿಮಿಷದ ಅವಧಿಯಲ್ಲಿ ಬಿಡಿ ಬಿಡಿಯಾಗಿ ಓದಿ ಮುಗಿಸಬಹುದಾದಂತ ಅದ್ಭುತವಾದ ಬರಹಗಳ ಸಂಗ್ರಹ ಸದ್ಯ ಶೋಧನೆ. ಸಾಕು ಅನ್ಸುತ್ತೆ. ಇನ್ನು 3 ಲೇಖಕರಿದ್ದಾರೆ. ಮೊದಲಿಗೆ ರೂಪಾ ಗುರುರಾಜ್ ಅವರ ಬರಹದ ಬಗ್ಗೆ ಹೇಳ್ಬಿಡ್ತೇನೆ. ನಮ್ಮ ನಿಮ್ಮೆಲ್ಲರಿಗೆ ಅಂದ್ರೆ 70s 80s ಅಲ್ಲಿ ಹುಟ್ಟಿದಂತ ಎಲ್ಲ
ನಮ್ಮಗಳ ಅನುಭವಕ್ಕೆ ಬಂದಿರುವಂಥದ್ದು. ನಮಗೆಲ್ಲ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಗೊತ್ತಾ, ಮಾರಲ್ ಸೈನ್ಸ್. ಯಾರೂ ಅದನ್ನ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ, ಅದರ ಜೀವನದಲ್ಲಿ ಸೀರಿಯಸ್ ಆಗಿ ತಗೊಳ್ಳೇಬೇಕಾದಂತ ಸಬ್ಜೆಕ್ಟ್ ಆಗಿತ್ತು ಅದು. ನಮಗೆ ಇದು ಇವತ್ತು ಅದರ ಅರಿವಾಗ್ತಾ ಇದೆ, ಯಾಕೆಂದ್ರೆ ನನ್ನ ಮಕ್ಕಳಿಗೆ ನಾನು ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ನಿಮ್ಮೆಲ್ಲರ ಅನುಭವವೂ ಅದೇ ಆಗಿರ್ಬೋದು. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ನೀತಿ ಬೋಧೆ ಅನ್ನುವಂಥ ಅಥವಾ ನೀತಿ ಪಾಠ ಅನ್ನುವಂಥ ಒಂದು ಕ್ಲಾಸೇ ಇಲ್ಲದೆ ಹೋಗ್ಬಿಟ್ಟಿದೆ ನಮ್ಮ ಕ್ಲಾಸ್ಗಳಲ್ಲಿ. ಗುರು ಹೆಸರು ಬಹುಶಃ ಅದನ್ನ ಎಷ್ಟು ಮನಮಟ್ಟುವಂತೆ ರೂಪ ಅವರಿಗೆ ಹೇಳಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಒಂದೊಳ್ಳೆ ಮಾತು. ಇದು ಬರೀ ಒಂದು ಮಾತಲ್ಲ, ಜೀವನದ ಉದ್ದಕ್ಕೂ ಬರಬೇಕಾದಂತ ಒಳ್ಳೊಳ್ಳೆಯ ಮಾತುಗಳ ಪುಟ್ಟ ಗುಚ್ಛ, ಒಂದು ಬೊಕೆ ನಮ್ಮ ಎದುರುಗಡೆ ಇದೆ ಎರಡನೇ ಆವೃತ್ತಿಯಲ್ಲಿ ಇವತ್ತಿನ ಪುಸ್ತಕದ ಸ್ವರೂಪದಲ್ಲಿ. ಬಹಳ ವಿಶೇಷ ಅಂತಂದ್ರೆ ಪುಟ್ಟ 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 ಕಥೆಗಳ ಮೂಲಕ ಕೊನೆಯಲ್ಲಿ ಒಂದು ನೀತಿಯನ್ನ ಅಚ್ಚಳಿಯಲ್ಲಿ ನಮ್ಮಲ್ಲಿ ಹೇಗೆ ಅಂದ್ರೆ ಹಸಿ ಗೋಡೆಯ ಮೇಲೆ ಹರಳಿಟ್ಟಾಗೆ ಅಂತ ಕರಿತೀವಿ. ಹಸಿ ಗೋಡೆ, ನಮ್ಮಲ್ಲೆಲ್ಲ ಮಣ್ಣಿನ ಗೋಡೆ ಇರ್ತಿತ್ತು ಮಲೆನಾಡಿನಲ್ಲಿ, ಇಲ್ಲೂ ಎಲ್ಲ ಇದ್ದಿರ್ಬೋದು ಗೊತ್ತಿಲ್ಲ. ಅದ್ರ ಮೇಲೆ ಒಂದು ಕಲ್ಲನ್ನು ಬಿಸಾಕಿದ್ರೆ ಆ ಕಲ್ ತೆಗೆದ್ರು ಆ ಕಲೆ ಹೋಗ್ತಿರ್ಲಿಲ್ಲ. ಹಂಗೆ ಹಸಿ ಗೋಡೆಯ ಮೇಲೆ ಹರಳಿ ಇಟ್ಟ ಹಾಗೆ ಕೊಡ್ತಾರೆ. ದೇವರಿಗೆ ಏಕೆ ನೈವೇದ್ಯ ಮಾಡಬೇಕು? ಎಕ್ಸಾಂಪಲ್, ಆಹಾರದ ರುಚಿಯನ್ನು ಎಂದೂ ನೋಡದ ದೇವರಿಗೆ, ಬರೀ ದೇವರಿಗಲ್ಲ, ಆಹಾರದ ರುಚಿಯನ್ನ ಯಾವತ್ತೂ ನೋಡದ ದೇವರಿಗೆ ನಾವು ಯಾಕೆ ನೈವೇದ್ಯ ಮಾಡಬೇಕು? ಕುತೂಹಲದ ಪ್ರಶ್ನೆಯೂ ಹೌದು. ಕೊನೆಯಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ, ಧ್ಯಾನ ಸಲ್ಲಿಸುವುದು ಅವನಿಗಾದರೂ ಭಕ್ತಿಯ ಸಾಕಾರವಾಗುವುದು ನಮ್ಮಲ್ಲಿಯೇ. ಅಂದ್ರೆ ನೈವೇದ್ಯ ಅವನಿಗೆ ಕೊಟ್ಟರು ಅಲ್ಟಿಮೇಟ್ಲಿ ತೃಪ್ತಿ ಸಿಗೋದು ನಮಗೆ ಅನ್ನುವಂತ ಉದಾಹರಣೆಯನ್ನ ಇಲ್ಲಿ ಕೊಡ್ತಾರೆ. ಇದು ಸ್ಯಾಂಪಲ್ಸ್. ಅಂಡ್ ಘಂಟಾಕರ್ಣನ ಬಗ್ಗೆ ಬರಿತಾ ಹೋಗ್ತಾರೆ. ಘಂಟಾಕರ್ಣ ಅನ್ನುವಂಥದ್ದು ಅನ್ನುವಂಥವನು ಒಬ್ಬ ರಾಕ್ಷಸ ನಮ್ಮ ಪುರಾಣದಲ್ಲಿ ಬರುವಂತ. ಅದನ್ನ ಕೊನೆಗೆ ಇವರು ಹೋಲಿಸೋದು ಎಲ್ಲಿಗೆ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿರುವಂತ, ಇವತ್ತು ಟಾಯ್ಲೆಟ್ನಲ್ಲೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿರುವ, ಅರ್ಥ ಆಗಿರ್ಬೇಕು, ಮೊಬೈಲ್. ಮೊಬೈಲಿಗೆ ಬರೀತಾರೆ, ಅದರ ನಿರೂಪಣೆಯಲ್ಲಿ ಮೊಬೈಲ್ ಎಂಥ ರಾಕ್ಷಸ, ಆ ರಾಕ್ಷಸನಿಂದ ನಾವು ಪಾರೋಗೋದು ಹೇಗೆ ಅಂತ ನಮಗೆ ಹೇಳ್ಕೊಡ್ತಾರೆ. ಎಷ್ಟು ಬರಹ ಅಂತಂದ್ರೆ ವಿತಿನ್ ನಾಟ್ ಮೋರ್ ದೆನ್ 4 ಮಿನಿಟ್ಸ್. ನನ್ನ ಪ್ರಕಾರ 4 ನಿಮಿಷವೂ ಬೇಡ, 3 ನಿಮಿಷದಲ್ಲಿ ಓದಿ ಮುಗಿಸಬಹುದಾದಂತ ಪುಟ್ಟ ಪುಟ್ಟ ಕಥೆಗಳು, ಕಥೆಯಲ್ಲದ ಕಥೆಗಳು, ನೀತಿ ಕಥೆಗಳು ಇವತ್ತಿನ ಒಂದೊಳ್ಳೆಯ ಮಾತು ಸಂಗ್ರಹದಲ್ಲಿ ಇದೆ. ಇನ್ನೊಂದು ಹೇಳಲೇಬೇಕಾದಂತ, ನನ್ನನ್ನು ಪದೇ ಪದೇ ಕಾಡುವಂತ ಒಂದು ಪುಟ್ಟ ಕಥೆ ಇದೆ, ಹೇಳ್ಬಿಡ್ತೀನಿ. ನೀವು ಬೇಕಾದ್ರೆ ಮಾಡಬಹುದು ಪ್ರಯೋಗನ. ನಮಗೆಲ್ಲರೂ ಗೊತ್ತಿರೋದು ಕಪ್ಪೆಗೆ ಬಿಸಿ ತಾಗಲ್ವಂತೆ, ಗೊತ್ತಲ್ವಾ? ಕಪ್ಪೆಗೆ ಹೀಟ್ ತಾಗೋದಿಲ್ಲ. ಹೆಂಗೆ ಅಂತಂದ್ರೆ ಬಿಸಿ ನೀರಿಗೆ ಹಾಕಿ, ಅಂದ್ರೆ ತಣ್ಣೀರಿಗೆ ಹಾಕಿ ಒಲೆ ಮೇಲೆ ಕಾಯಿಸಿಕಿಟ್ಲೆ ಅದು ಬಿಸಿ ಆದಾಗೆ ಅದರ ದೇಹದ ಶಾಖ ಅಷ್ಟಷ್ಟೇ ಬೆಳೀತಾ ಹೋಗ್ತದೆ. ಹಾಗೆ ನಮ್ಮ ಬದುಕು ಸನ್ನಿವೇಶಕ್ಕೆ ಹೇಗೆ ಹೊಂದ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಹೊರದೇಶವಾಸಿ ಮತ್ತು ಶಿಷ್ಯರ ಕಾಲ, ಇದರ ವೈವಿಧ್ಯದ ಬಗ್ಗೆ ನಾನು ಹೇಳೋದಕ್ಕಿಂತ ಹೇಳದೆ ಇರೋದೇ ವಾಸಿ. ಯಾಕೆ ಅಂತಂದ್ರೆ ನಾ ಹೇಳಿದಷ್ಟೂ ಕಡಿಮೆ ಆಗ್ತದೆ. ಕಿರಣ ಉಪಾಧ್ಯಾಯರ ಹೊರದೇಶವಾಸಿ, ಪರದೇಶವಾಸಿ ಅಂತ ಬರೀತಾರೆ, ಹೊರದೇಶವಾಸಿ ಅಂತ ಬರೀತಾರೆ, ವಿದೇಶವಾಸಿ ಅಂತ ಬರೀತಾರೆ, ಇನ್ನೂ ಎಷ್ಟೆಷ್ಟು ವಾಸಿಗಳನ್ನ ಅವ್ರು ನಮ್ಮ ಎದುರುಗಡೆ ತೆಗೆದಿಡ್ತಾರೋ ಗೊತ್ತಿಲ್ಲ. ಇವರಿಬ್ಬರ ಬಗ್ಗೆ ಒಟ್ಟಿಗೆ ಹೇಳಬೇಕು, ಯಾಕೆ ಅಂದ್ರೆ ಇವರಿಬ್ಬರು ವಿದೇಶಿ ನೆಲದಲ್ಲಿ, ಒಬ್ರು ಬಹರೀನ್ನಲ್ಲಿ ಮತ್ತೆ ಶಿಶಿರ ಹೆಗಡೆ ಅಮೆರಿಕದಲ್ಲಿ ಕುಳಿತು ಕನ್ನಡವನ್ನ ಉಳಿಸಿಕೊಳ್ಳಲಿಕ್ಕೆ ಮಾಡ್ತಾ ಇರುವಂತಹ ಹೋರಾಟದ ಭಾಗವಾಗಿ ಎರಡು ಸುಂದರವಾದಂತ ಕಾಲಂಗಳು ಕಳೆದ 4 ವರ್ಷಗಳಿಂದ ವಿಶ್ವವಾಣಿಯಲ್ಲಿ ನಿರಂತರವಾಗಿ ಮೂಡಿ ಬರ್ತಾ ಇದೆ. ಹೊರದೇಶವಾಸಿ ಅಂತ ಅಂಕಣದ 5ನೇ ಗುಚ್ಛ. ಶಿಶಿರ ಕಾಲ, ಇದು ಅವರ ಲೇಖಕರ ಮೊಟ್ಟ ಮೊದಲನೇ ಗುಚ್ಛ. ಇವರಿಬ್ರು ಆಲ್ಮೋಸ್ಟ್ ಒಂದೇ ದಾಟಿಯಲ್ಲಿ ಬರೆದುಕೊಂಡು ಹೋಗ್ತಾರೆ. ಅದು ಪಿಜ್ಜಾ ಇನೋವೇಟ್ ಮಾಡಿದಂತ ವ್ಯಕ್ತಿ ಇರಬಹುದು, ಟಾಟಾ ಬೈ ಬೈ ಅಂತ ಬರೀತಾ ಬೇರೆ ಕಿರಣ್ ಅವರು ಟಾಟಾ BUY ಮತ್ತೆ ಬೈ, ಅಂದ್ರೆ ಪರ್ಚೇಸ್ ಮಾಡೋದು ಮತ್ತೆ ಟಾಟಾ ಬೈ ಬೈ, ಎರಡನ್ನು ಸಾತತ್ಯಗೊಳಿಸಿ ಸುಂದರವಾಗಿ ನಿರೂಪಿಸ್ಕೊಳ್ತಾರೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟಿಗೇನೆ ಅಲ್ಲ ಅಂತ ಹೇಳಿ ಅಚ್ಚರಿ ಮೂಡಿಸಿ ಅವರ ಇನ್ನೊಂದು ಅಭಿರುಚಿಯನ್ನ ಎದುರುಗಡೆ ಇಡ್ತಾರೆ. ಕಿರಣ್ರ ಬರಹದ ವ್ಯಾಪ್ತಿಗೆ ಅಥವಾ ಕಬ್ಬಂದ ಬಾಹುಗೆ ದಕ್ಕದೇ ಇರುವಂತ ವಿಷಯಗಳೇ ಇಲ್ಲ. ಆದರೆ ಉಲ್ಲೇಖಿಸಲೇಬೇಕಾದಂತ ಒಂದು ಸಂಗತಿ ಏನಂದ್ರೆ, ನಾನು ನೀವು ಬರೆದಷ್ಟು ಸುಲಭದಲ್ಲಿ ಕಿರಣ್ ಉಪಾಧ್ಯಾಯರಿಗೆ ಕಂಕಣ ಬರೆಯೋಕ್ಕಾಗಲ್ಲ. ಯಾಕೆಂದ್ರೆ ಅವರು ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಕುಳಿತು ಇಲ್ಲಿಯ ಸಂಗತಿಗಳನ್ನೆಲ್ಲವನ್ನ ಕಟ್ಟಿಕೊಡಬೇಕು. ಪುಟ್ಟ ಪುಟ್ಟ ವಿಷಯಗಳು ಅಲ್ಲಿಯ ನೆಲದ ಕಾನೂನಿನಲ್ಲಿ ಅಬ್ಜೆಕ್ಷನಬಲ್ ಆಗಿ ಬಿಡಬಹುದು. ಹಂಗೆ ಆಗಿತ್ತು. ಅನ್ಫಾರ್ಚುನೇಟ್ಲಿ ಅವರ ಬರಹಕ್ಕೆ ಸೂಟ್ ಆಗುವಂತ ಯಾವುದೋ ಒಂದು ಚಿತ್ರವನ್ನ ನಾವು ಅವತ್ತು ಕಾಲಮಿಗೆ ಹಾಕ್ಬಿಟ್ಟಿದ್ವಿ, ಆದ್ರೆ ಅದು ಅಲ್ಲಿ ಅಬ್ಜೆಕ್ಷನ್ಗೆ, ಆಕ್ಷೇಪಕ್ಕೆ ಕಾರಣ ಆಗಿತ್ತು. ಇಂಥ ಸೂಕ್ಷ್ಮ ಸಂಗತಿಗಳನ್ನ ಗಮನದಲ್ಲಿಟ್ಕೊಂಡು ಹೊರದೇಶವಾಸಿ ಕಟ್ಕೊಟ್ಟಿದ್ದಾರೆ. ಶಿಶಿರನ ಬರಹವಂತೂ
ವ್ಯಾಪ್ತಿ ಮೀರಿದ್ದು ಹೊಟ್ಟೆ ಕಿಚ್ಚಾಗುತ್ತೆ. ಯಾಕೆಂತಂದ್ರೆ ಅವರು ಇದಕ್ಕಿದ್ದಂಗೆ ನನ್ನ ಸಬ್ಜೆಕ್ಟ್ ನೀರಿಗೂ ಕೈ ಹಾಕ್ಬಿಡ್ತಾರೆ, ಬಟರ್ ಸಬ್ಜೆಕ್ಟ್ ಪತ್ರಿಕೋದ್ಯಮಕ್ಕೂ ಕೈ ಹಾಕ್ಬಿಡ್ತಾರೆ. ಅವರ ಮಿತಿ ಅಂಕಣಕ್ಕೆ ಯಾವತ್ತೂ ಕಾಡಿಲ್ಲ. ಬಹಳ ವಿಶೇಷ ಅಂತಂದ್ರೆ ಪ್ರತಿ ಅಂಕಣಗಳಲ್ಲೂ ತಜ್ಞತೆ, ಒಬ್ಬ ಎಕ್ಸ್ಪರ್ಟ್ ಬರೆದ ಹಾಗೆ ಬರೆಯುವಂಥದ್ದು, ಪ್ರತಿ ವಿಷಯಗಳನ್ನ ಅಷ್ಟು ಆಳ ಕೇಳಿದು ನಿರೂಪಿಸುವಂಥದ್ದು. ಅಮೆರಿಕದ ಕೂಲಿ ಜೇನು ಹುಳಗಳ ಕಥೆಯನ್ನ ಹೇಳ್ತಾ ಆಸ್ಟ್ರೇಲಿಯಾದ ಜೀತದಾಳುಗಳ ಬಗ್ಗೆ ವಿಶ್ಲೇಷಿಸುವಂಥದ್ದು. ನಿಜವಾಗಿ ನಾವು ಅಂದರೆ ಪೂರ್ಣ ಪ್ರಮಾಣದ ವೃತ್ತಿಪರ ಪತ್ರಕರ್ತರು ನಾಚಿಸುವಂತಹ ಬರಹಗಳನ್ನ, ಬದ್ಧತೆಯನ್ನ ಇವರು ಮೂರೂ ಲೇಖಕರು ತೋರಿಸ್ತಾ ಇದ್ದಾರೆ. ಅಸೂಯೆ ಪಡುವ ಹಾಗೆ ಬರಹಗಳು ಮೂಡಿ ಬಂದಿದೆ. ನಾನು ಹೇಳೋದಕ್ಕಿಂತ ಅನುಭವಿಸಿ ನೋಡಿದ್ರೆ ಅನುಕೂಲ ಆಗ್ತದೆ. ನಮಸ್ಕಾರ.